ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಸತ್ಯ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಯಾವುದೇ ಫ್ರಾಂಚೈಸಿ ಇಲ್ಲದೆ ಟೀ ಬಿಸ್ನೆಸ್ ಮಾಡೋದು ಹೇಗೆ ನಾವು ಎಷ್ಟು ಸಾರಿ ಕುಡಿದ್ರೂ ಬೇಜಾರಾಗದೇ ಇರುವಂತದ್ದೇನು ಹೇಳಿ ಅದೇ ಟೀ ಸೊ ಇವತ್ತು ನಾವು ಟೀ ಬಿಸ್ನೆಸ್ ಮಾಡೋದು ಹೇಗೆ ಅದರಲ್ಲಿ ಲಕ್ಷಾಂತ ರೂಪಾಯಿ ಗಳಿಸೋದು ಹೇಗೆ ಅಂಡ್ ಮೋರ್ ಓವರ್ ನಾವು ಸಹ ಫ್ರಾಂಚೈಸಿನ ಕೊಡೋದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಮ್ಮಲ್ಲಿ ತುಂಬಾ ಜನ ದಿನ ಶುರು ಮಾಡೋದೇ ಟೀಯಿಂದ ಬೆಳಿಗ್ಗೆ ಬೆಳಿಗ್ಗೆ ಗರಂ ಗರಂ ಚಹಾ ಕುಡಿದ್ರೆ ಆ ದಿನ ಎಷ್ಟು ಫ್ರೆಶ್ ಆಗಿರುತ್ತೆ ಕೆಲವರಿಗೆ ಟೀ ಕುಡಿದೇ ಇದ್ರೆ ಯಾವ ಕೆಲ್ಸನೂ ಮಾಡೋಕ್ಕಾಗಲ್ಲ ಟೀ ಕುಡ್ದಿಲ್ಲ ಅಂದ್ರೆ ಏನೋ ಕಳ್ಕೊಂಡಿರೋ ತರ ಇರ್ತಾರೆ ಅದಕ್ಕೆ ಬೆಳಿಗ್ಗೆ ಏಳ್ತಾ ಇದ್ದ ಹಾಗೆ ಅಮ್ಮಾ ಟೀ ಅಂತ ಕಿರಿಸ್ತಿರ್ತಾರೆ ಒಂದ್ ವೇಳೆ ಮನೇಲಿ ಯಾರೂ ಇಲ್ಲ ಅಂದ್ರೂ ಹೊರಗಡೆ ಹೋಗಿ ಟೀ ಕುಡ್ಕೊಂಡ್ ಬರ್ತಾರೆ ಅವ್ರ ಜೀವನದಲ್ಲಿ ಟೀ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ ಅಂತಹ ಚಾಯ್ ಬಿಸ್ನೆಸ್ಸಲ್ಲಿ ಅಲ್ಲಿ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ನಿಮಗೆ ಗೊತ್ತಾ ಸೊ ಯಾರ್ಯಾರು ಚಾಯ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ ಅವ್ರಿಗೇನೆ ಈ ವಿಡಿಯೋ ಸೊ ಒಂದು ಕಂಪನಿನ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಮಾರ್ಕೆಟ್ ಅಲ್ಲಿ ಈಗ ಎಷ್ಟೋ ಟೀ ಸಂಸ್ಥೆಗಳಿವೆ ಅವ್ರನ್ನ ಸ್ಪಾನ್ಸರ್ ತಗೊಳ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ಈ ತರ ಅವ್ರಿಗೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ನಾವೇ ಸ್ವಂತ ಬಿಸ್ನೆಸ್ ಅಲ್ಲಿ ನಮ್ದೇ ಫ್ರಾಂಚೈಸಿ ಮಾಡ್ಕೊಂಡ್ರೆ ಹೇಗಿರುತ್ತೆ ದಾಟ್ಸ್ ಗುಡ್ ಐಡಿಯಾ ಆದ್ರೆ ಸ್ಪಾನ್ಸರ್ಶಿಪ್ ತಗೊಳ್ಳೋದು ಹೇಗೆ ಬನ್ನಿ ಹಾಗಾದ್ರೆ ನೋಡೋಣ ಆದ್ರೆ ನಾವೇ ಸ್ವಂತವಾಗಿ ಶಾಪ್ ಇಡ್ತಿರೋದ್ರಿಂದ ನಮ್ಮ ಶಾಪ್ಗೆ ಒಂದು ಹೆಸರಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಟೀ ಹಬ್ ಮಾರ್ನಿಂಗ್ ಚಾಯ್ ಟೀ ಪ್ಲೇಸ್ ರಿಫ್ರೆಶ್ಮೆಂಟ್ ಚಾಯ್ ಟೀ ಆನ್ ಟೈಮ್ ಅಂತ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರನ್ನ ಇಟ್ಕೊಳ್ಬೋದು ಇದರ ಜೊತೆಗೆ ಇದೇ ಹೆಸರಿಂದ ಬೇರೆ ಯಾರಾದರೂ ಕೂಡ ಟೀ ಶಾಪ್ ಇಟ್ಟಿದ್ದೀರಾ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮುಂದೆ ಬರೋ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಇನ್ನು ಎಸ್ ಟಿ ಬಗ್ಗೆ ಗೊತ್ತಲ್ವಾ ನಿಮ್ಗೆ ಇದ್ರ ಪ್ರಕಾರ ಟಿ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಟಿ ನಂಬರ್ ಖಂಡಿತ ಬೇಕಾಗುತ್ತೆ ಐ ಇದರ ಲೈಸೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫುಡ್ ಲೈಸೆನ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ ನಾವು ಇವುಗಳನ್ನ ಆನ್ಲೈನಲ್ಲಿ ಅಪ್ಲೈ ಮಾಡಬಹುದು ಫುಡ್ ಲೈಸೆನ್ಸ್ಗೆ ಅಪ್ಲೈ ಮಾಡೋಕೆ ಅಂತಾನೆ ಗವರ್ಮೆಂಟ್ ಆಫ್ ಇಂಡಿಯಾ ಹೊಸ ಪೋರ್ಟಲ್ನ ಶುರು ಮಾಡಿದೆ ಇದ್ರಿಂದನೇ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದು ಇಲ್ಲಾಂದ್ರೆ ಹೊರಗಡೆ ಈ ತರ ಲೈಸೆನ್ಸ್ ನ ಕೊಡ್ಸೋದಕ್ಕೆ ಮಾರ್ಕೆಟರ್ಸ್ ಇರ್ತಾರೆ ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಹಣ ಅವರಿಗೆ ಕೊಡೋದ್ರಿಂದ ಈ ಲೈಸೆನ್ಸ್ ನ ನೀವು ಸುಲಭವಾಗಿ ಪಡ್ಕೋಬಹುದು ಅದಕ್ಕೆ ಅಂತಾನೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದಷ್ಟು ಲಿಂಕ್ಸ್ ನ ಹಾಕಿರ್ತೀನಿ ಅದರಿಂದ ನೀವು ಲೈಸೆನ್ಸ್ ನ ಅಪ್ಲೈ ಮಾಡ್ಕೋಬಹುದು ಸೊ ಒಂದ್ ಕಡೆ ಈ ಲೈಸೆನ್ಸ್ ನ ಅಪ್ಲೈ ಮಾಡೋದ್ರ ಜೊತೆಗೆ ಇನ್ನೊಂದ್ ಕಡೆಗೆ ಈ ಗೆ ಏನೇನ್ ಬೇಕು ಅನ್ನೋ ಕೆಲಸನೂ ಕೂಡ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಟೀ ಔಟ್ಲೆಟ್ನ ಇಡೋದಕ್ಕೆ ಕನಿಷ್ಠ ಪಕ್ಷ ಅಂದರೂ ನಮಗೆ ನೂರ ಎಂಬತ್ತರಿಂದ ಇನ್ನೂರು ಸ್ಕ್ವೇರ್ ಫೀಟ್ ಇರೋ ಒಂದು ಶಾಪ್ನ ನಾವು ಹುಡ್ಕೋಬೇಕಾಗುತ್ತೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಇರುವಂತಹ ಒಂದು ಶಾಪ್ ಹುಡುಕೋದು ತುಂಬ ಒಳ್ಳೆಯದು ಶಾಪ್ನ ಹುಡುಕಿದಾದ್ಮೇಲೆ ಅದ್ರ ರೆಂಟ್ ಎಷ್ಟು ಹಾಗೆ ಅದರ ಇಯರ್ಲಿ ಡಾಕ್ಯುಮೆಂಟ್ಸ್ ಏನು ಅಂತ ರೆಡಿ ಮಾಡ್ಕೋಬೇಕಾಗತ್ತೆ ಹೆಚ್ಚು ಜನ ಸಂದಣಿ ಇರೋ ಜಾಗದಲ್ಲಿ ಈ ಟೀ ಔಟ್ಲೆಟ್ನ ಇಟ್ಟರೆ ತುಂಬ ಲಾಭ ಆಗುತ್ತೆ ಇನ್ನು ಈ ಬಿಸ್ನೆಸ್ ಮಾಡೋರು ಮೊದಲು ಯೋಚಿಸೋದು ಈ ಬಿಸ್ನೆಸ್ ಹೇಗೆ ಮಾಡೋದು ಹೇಗೆ ಶುರು ಮಾಡೋದು ಎಷ್ಟು ಲಾಭ ಬರುತ್ತೆ ಇದೆಲ್ಲನೂ ಲೆಕ್ಕಾಚಾರ ಹಾಕೋದು ಒಳ್ಳೆಯದು ಸಾಧ್ಯ ಆದರೆ ಈಗಾಗಲೇ ಯಾರು ಟೀ ಶಾಪ್ ಇಟ್ಟು ಕೆಲಸ ಮಾಡ್ತಿರ್ತಾರಲ್ವಾ ಅವ್ರ ಕಡೆ ಹೋಗಿ ಈ ಮಾಹಿತಿನ ಪಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೆಚ್ಚಾಗಿ ಈ ಕಾಲೇಜ್ ಮತ್ತೆ ಥಿಯೇಟರ್ಸ್ ಇರೋ ಜಾಗ ಆದರೆ ತುಂಬ ಒಳ್ಳೆಯದು ಹುಡುಕಿದ್ದಾಯ್ತು ಈಗ ಶಾಪ್ ಒಳಗಡೆ ಹೇಗಿದ್ರೆ ಚೆನ್ನಾಗಿರುತ್ತೆ ಒಳಗಡೆ ಇಂಟೀರಿಯರ್ ಯಾವ ಕಾರ್ಪೊರೇಟ್ ಕಂಪನಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಕಡಿಮೆ ಖರ್ಚಲ್ಲೇ ಮಾಡಬಹುದು ಸೊ ಇಂಟೀರಿಯರ್ ಡಿಸೈನ್ಗೆ ಆನ್ಲೈನ್ ಅಲ್ಲೇ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಈ ಟೀ ಜೊತೆಗೆ ನಾವೇನಾದ್ರೂ ಸ್ನ್ಯಾಕ್ಸ್ ಬಿಸ್ಕೆಟ್ಸ್ ಹಾಗೆ ಸಮೋಸ ಕೊಡ್ತೀವಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕ್ರೌಡ್ನ ಜಾಸ್ತಿ ಹೊತ್ತು ಇರೋ ಹಾಗೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಶಾಪ್ ಅಲ್ಲಿರೋ ಮಷಿನರಿಗಳು ಯಾವುವು ಈ ಮಷಿನರೀಸ್ ಟೂ ಟೈಪ್ಸ್ ಇದೆ ಒಂದು ಟೀ ಕೇಟ್ಲೆಸ್ ಇವು ಸಾವಿರದ ನೂರರಿಂದ ಐದು ಸಾವಿರದವರೆಗೂ ಇರುತ್ತೆ ಆಂಡ್ ಎರಡನೇದು ಬಂದ್ಬಿಟ್ಟು ಟೀ ವೆಂಡಿಂಗ್ ಮೆಷಿನ್ಸ್ ಇವು ಮಾರ್ಕೆಟ್ ಅಲ್ಲಿ ಹತ್ತರಿಂದ ಹದಿನೈದು ಸಾವಿರದವರೆಗೂ ನಮಗೆ ಸಿಗುತ್ತೆ ಈ ಮಷಿನ್ಸ್ನ ನಮಗೆ ಯೂಸ್ ಮಾಡೋದಕ್ಕೆ ಬರಬೇಕು ಈ ಮಷೀನ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ನೋಡಿ ಆಗ ನಿಮಗೆ ಪೂರ್ತಿಯಾದ ಮಾಹಿತಿ ಸಿಗುತ್ತೆ ಇನ್ನು ಟೀ ಫ್ಲೇವರ್ಸ್ ಹೇಗಿದ್ರೆ ಚೆನ್ನಾಗಿರುತ್ತೆ ಟೀ ಫ್ಲೇವರ್ಸ್ ಹೇಗಿರುತ್ತೆ ಗೊತ್ತಾ ಇದರಲ್ಲಿ ಎರಡು ತರ ಇರುತ್ತೆ ಒಂದು ಸ್ಪೈಸಸ್ ಟೀ ಇನ್ನೊಂದು ನಾರ್ಮಲ್ ಟೀ ನಮಗೆ ಡಿಫ್ರೆಂಟ್ ಸ್ಪೈಸಸ್ಗಳು ಕೇರಳ ಮಾರ್ಕೆಟಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ಅಲ್ಲಿಂದ ನಾವು ಡಿಫ್ರೆಂಟ್ ಫ್ಲೇವರ್ಸ್ನ ಟೀ ಆಗಿ ಮಾರಾಟ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ದಾಲ್ಚೀನಿ ನೀವೆಲ್ಲ ಕೇಳಿರ್ತೀರಾ ಅದು ಜಿಂಜರ್ ಟೀ ಮಿಂಟ್ ಟೀ ಕಾರ್ಡಮಮ್ ಅಂದರೆ ಏಲಕ್ಕಿ ಕ್ಲೌಸ್ ಅಂದರೆ ಲವಂಗ ಮಸಾಲಾ ಟೀ ಇವೆಲ್ಲ ಸ್ಪೈಸಸ್ ಟೀಗೆ ಸಂಬಂಧಿಸಿದ್ದು ಇನ್ನು ನಾರ್ಮಲ್ ಫ್ಲೇವರ್ಸ್ ವಿಷಯ ಹೇಳೋದಾದರೆ ಆಪಲ್ ಬ್ಲೂಬೆರಿ ಕಾರ್ಮೆಲ್ ಚಾಕೊಲೇಟ್ ಸ್ಕ್ರೇನ್ಬೆರ್ರಿ ಲೆಮನ್ ಟೀ ರಾಸ್ಬೆರ್ರಿ ವೆನಿಲಾ ಬ್ಲ್ಯಾಕ್ ಟೀ ಇರಾನಿ ಟೀ ಲೆಮನ್ ಟೀ ಗ್ರೀನ್ ಟೀ ಕುಂಫು ಟೀ ಬ್ಲ್ಯಾಕ್ ಟೀ ವೈಟ್ ಟೀ ಇವೆಲ್ಲ ನಾರ್ಮಲ್ ಟೀ ಇವೆಲ್ಲ ನಮಗೆ ಹೆಚ್ಚಾಗಿ ಮುಂಬೈ ಗುಜರಾತ್ ಮಾರ್ಕೆಟಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಒಂದ್ಸರಿ ನಾವು ಮಾರ್ಕೆಟ್ಗೆ ಹೋಗಿ ನೋಡಿ ಬಲ್ಕ್ ಆಗಿ ತಗೊಂಡು ಬರ್ಬೋದು ಇಲ್ಲಾಂದರೆ ನಾವು ಅವ್ರಿಗೆ ಆರ್ಡರ್ ಕೊಟ್ಟರೆ ಅವರೇ ನಮಗೆ ಕಳಿಸ್ಕೊಡ್ತಾರೆ ಇನ್ನು ಪ್ರೈಸ್ ಲೆವೆಲ್ ಚಾರ್ಟ್ನ ನಾವು ಹೇಗಿಟ್ಕೊಳ್ಬೇಕು ನೋಡೋಣ ಟೀ ಕಾಸ್ಟ್ ಮಿನಿಮಮ್ ಧಮ್ ಟೀ ಆದರೆ ಹತ್ತು ರೂಪಾಯಿಗೆ ನಾವು ಮಾರ್ಬೋದು ಶುಂಠಿ ಟೀ ಹತ್ತು ರೂಪಾಯಿ ಬೆಲ್ಲ ಟೀ ಹತ್ತು ರೂಪಾಯಿ ಗ್ರೀನ್ ಟೀ ಹದಿನೈದು ರೂಪಾಯಿ ಏಲಕ್ಕಿ ಲವಂಗ ಟೀ ಆದರೆ ಹದಿನೈದು ರೂಪಾಯಿ ಹಾಗೆ ಮಸಾಲಾ ಟೀ ಆದರೆ ಹತ್ತು ರೂಪಾಯಿ ಹೀಗೆ ಟೀ ರೇಟ್ನ ಒಂದು ಆಗಿ ನಾವು ಸೆಟ್ ಮಾಡ್ಕೋಬೇಕು ಪ್ರಾಫಿಟ್ ರೇಷಿಯೋ ಶೇರ್ ಒಂದು ದಿನಕ್ಕೆ ನಾವೆಷ್ಟು ತಗೋಬಹುದು ಪ್ರಾಫಿಟ್ ರೇಷಿಯೋ ಶೇರ್ ಅಂದ್ರೇನು ತಿಳ್ಕೊಳ್ಳೋಣ ಒಂದು ದಿನಕ್ಕೆ ಮುನ್ನೂರು ಟೀ ಮಾರಿದ್ದೀವಿ ಅನ್ಕೊಳ್ಳೋಣ ಒಂದು ಟೀ ಇಂಟು ಹತ್ತು ರೂಪಾಯಿ ಅಂತ ಮಿನಿಮಮ್ ಹಾಕ್ಕೊಂಡ್ರೂ ನಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಸೊ ಮೂವತ್ತು ದಿನಕ್ಕೆ ಮೂವತ್ತು ಇಂಟು ಮುನ್ನೂರು ಟೀ ಅಂದ್ಕೊಂಡ್ರೂ ಒಂಬತ್ತು ಸಾವಿರ ಟೀ ಆಯಿತು ಟೀ ಹತ್ತು ರೂಪಾಯಿ ಅಂದ್ಕೊಂಡ್ರೂ ಹತ್ತು ಇಂಟು ಒಂಬತ್ತು ಸಾವಿರ ಇಸ್ ಈಕ್ವಲ್ ಟು ತೊಂಬತ್ತು ಸಾವಿರ ನಮ್ಮ ಕೈಲಿರುತ್ತೆ ಇದರಲ್ಲಿ ಶಾಪ್ರೆಂಟ್ ಹತ್ತು ಸಾವಿರ ಅನ್ಕೊಳ್ಳೋಣ ಹಾಗೆ ಟೀ ಬಾಯ್ಗೆ ಒಂದು ಹತ್ತು ಸಾವಿರ ಅನ್ಕೊಳ್ಳೋಣ ರಾ ಮೆಟೀರಿಯಲ್ಗೆಲ್ಲ ಒಂದು ಮೂವತ್ತು ಸಾವಿರ ಅಂತ ಅನ್ಕೊಳ್ಳೋಣ ಇನ್ನು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂದರೆ ಈ ಪವರ್ ಬಿಲ್ಲು ಅದು ಇದು ಅಂತ ಒಂದು ಹತ್ತು ಸಾವಿರ ಅನ್ಕೊಳ್ಳೋಣ ಅಲ್ಲಿಗೆ ಒಟ್ಟು ಖರ್ಚು ಅರವತ್ತು ಸಾವಿರ ಸೊ ತೊಂಬತ್ತು ಸಾವಿರ ಮೈನಸ್ ಅರವತ್ತು ಸಾವಿರ ಇಸ್ ಈಕ್ವಲ್ ಟು ಮೂವತ್ತು ಸಾವಿರ ನಮ್ಮ ಕೈಲಿ ಉಳಿಯುತ್ತೆ ಈ ಲೆಕ್ಕ ದಿನಕ್ಕೆ ಜಸ್ಟ್ ಮುನ್ನೂರು ಟೀ ಮಾರಿದ್ರೆ ಇನ್ನು ಕ್ರೌಡ್ ಇರೋ ಜಾಗದಲ್ಲಿ ಹೇಗಿರುತ್ತೆ ಅಂತ ಆ ಲೆಕ್ಕನ ನೀವೇ ಯೋಚನೆ ಮಾಡಿ ಇದಲ್ಲದೆ ಇದರ ಜೊತೆಗೆ ಸ್ನ್ಯಾಕ್ಸ್ ಬಿಸ್ಕೆಟ್ಸ್ ಅಂತ ನಾವಿಟ್ರೆ ಇನ್ನೂ ಜಾಸ್ತಿ ಲಾಭ ನೋಡಬಹುದು ಹೇಗ್ ಕೊಡೋದು ಹೇಗಿರುತ್ತೆ ಇನ್ನು ನಾವು ಫ್ರಾಂಚೈಸಿನ ಹೇಗ್ ಕೊಡಬಹುದು ಅಂತ ನೋಡೋಣ ಆಕ್ಚುಲಿ ಫ್ರಾಂಚೈಸಿ ಅನ್ನೋದು ಟೂ ಟೈಪ್ಸ್ ಇದೆ ಒಂದು ಒಂದು ಗುಡ್ ವಿಲ್ ಫ್ರಾಂಚೈಸಿ ಇನ್ನೊಂದು ಶೇರ್ ಆನ್ ಸೇಲ್ ಅಂತ ಇರುತ್ತೆ ವಿಲ್ ಫ್ರಾಂಚೈಸಿಲಿ ಆದರೆ ಫ್ಲೇವರ್ಸ್ ಇರ್ಬೋದು ಸ್ಪೈಸಿಸ್ ಆಗಿರ್ಬೋದು ಅದನ್ನು ನಮ್ಮ ಹತ್ರ ತಗೊಳ್ತಾರೆ ಆಗ ಒಂದೇ ಸರಿ ಫ್ರಾಂಚೈಸಿ ಖರ್ಚನ್ನು ಕೊಡಬೇಕಾಗುತ್ತೆ ಆ ಹಣನ ಅವ್ರು ಕಟ್ಟಬೇಕಾಗತ್ತೆ ನೆಕ್ಸ್ಟ್ ಶೇರ್ ಆನ್ ಸೇಲ್ ವಿಷಯಕ್ಕೆ ಬಂದರೆ ಇದು ಪ್ರತಿದಿನ ಸೇಲ್ ಆಗೋದ್ರಲ್ಲಿ ಶೇರ್ ಇರುತ್ತೆ ಇದಕ್ಕೆ ನಾವು ಸ್ಪೆಷಲ್ ಆಗಿ ಸಾಫ್ಟ್ವೇರ್ ಡಿಸೈನ್ನ ಮಾಡಿಸ್ಕೋಬೇಕಾಗತ್ತೆ ಇದರಿಂದ ನಮಗೆ ದಿನ ಶೇರ್ ಆನ್ ಸೇಲ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ ಸೊ ಓವರ್ ಆಲ್ ಆಗಿ ನಮಗೆ ಒಂದು ಟೀ ಶಾಪ್ನ ಮಾಡೋಕೆ ಖರ್ಚು ಎರಡರಿಂದ ಎರಡೂವರೆ ಲಕ್ಷ ಆಗುತ್ತೆ ಅಂದ್ರೆ ಶಾಪ್ ಅಡ್ವಾನ್ಸ್ನ ಒಂದು ಲಕ್ಷ ಅನ್ಕೊಂಡ್ರು ಇನ್ನು ಇಂಟೀರಿಯರ್ಸ್ ಚೇರ್ಸ್ ಟೇಬಲ್ ಅಂತ ಒಂದ್ ಐವತ್ತು ಸಾವಿರ ಅನ್ಕೊಳ್ಳೋಣ ಹಾಗೆ ರಾ ಮೆಟೀರಿಯಲ್ ಖರ್ಚು ಒಂದು ಐವತ್ತು ಸಾವಿರ ಅನ್ಕೊಳ್ಳೋಣ ಸೊ ಟೋಟಲ್ ಆಗಿ ಎರಡರಿಂದ ಎರಡೂವರೆ ಲಕ್ಷ ಖರ್ಚಾಗುತ್ತೆ ಹೀಗೆ ಫ್ರಾಂಚೈಸಿಯಿಂದಲೂ ನಮ್ಮ ಬಿಸ್ನೆಸ್ನ ನಾವು ರನ್ ಮಾಡಬಹುದು ನಮ್ಮ ವ್ಯಾಪಾರ ಬರೀ ಶಾಪ್ಗೆ ಸೀಮಿತವಾಗದೆ ಪುಷ್ಕಾರ್ಡ್ ಮೂಲಕ ನಮ್ಮ ವ್ಯಾಪಾರ ಮಾಡಬಹುದು ಪುಷ್ಕಾಟ್ ಅಂದರೆ ಎಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೋ ಯಾವುದಾದ್ರೂ ಶುಭ ಕಾರ್ಯ ಇರ್ಬೋದು ಅಥವಾ ಇನ್ನೊಂದಿನ ಫಂಕ್ಷನ್ ಇರ್ಬೋದು ಒಟ್ಟಾರೆಯಾಗಿ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಹೋಗಿ ನಮ್ಮ ವ್ಯಾಪಾರನ ನಾವು ರನ್ ಮಾಡ್ಬೋದು ಸೊ ಫ್ರೆಂಡ್ಸ್ ಟೀ ಬಿಸ್ನೆಸ್ ಅಲ್ಲಿ ಓನ್ ಫ್ರಾಂಚೈಸಿನ ಕೊಡೋದು ಎಷ್ಟು ಸುಲಭ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಅಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಥರದ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅ ಗ್ರೇಟ್ ಡೇ ಸೈನಿಂಗ್ ಆಫ್ ದಿಸ್ ಇಸ್ ಸತ್ಯ